ಹಲೋ ರೆಡ್ ಎಫ್ಎಂ ಕನ್ನಡ ನೋಡ್ತಿರೋತಹ ಎಲ್ಲ ಲಿಸ್ನರ್ಸ್ ಗೆ ಹಲೋ ಹಲೋ ಫ್ರಮ್ ಆರ್ಜೆ ಭಾವನಾ. ವೆಲ್ ಆರ್ಜೆ ಭಾವನಾ ಜೊತೆ ಕಿಚನ್ ಕಥೆ ಶುರು ಆಗ್ತಾರೆ. ಅಂಡ್ 3 ಎಪಿಸೋಡ್ಸ್ ಮುಗಿಸಿದೀವಿ, ಇವತ್ತು 4th ಎಪಿಸೋಡ್. ಅಂಡ್ 4th ಎಪಿಸೋಡ್ ಅಲ್ಲಿ ಯಾಕೋ ಏನೋ ಗೊತ್ತಿಲ್ಲ, ಬಜ್ಜಿ ಬೋಂಡಾ ತಿನ್ಬೇಕು ಅಂತ ಅನ್ನಿಸ್ತಾರೆ. ಅದರಲ್ಲೂ ಹೆಲ್ದಿ ಆಗಿರೋ ಬಜ್ಜಿ ಬೋಂಡಾ. ಮನೆಯಲ್ಲಿ ಪುಟಾಣಿ ಬಟಾಣಿಗಳಿರ್ತಾರೆ, ಅವ್ರಿಗೂ ಕೂಡ ಮಾಡಿಕೊಡ್ಬೇಕು ಅಂತ ಅನ್ನಿಸ್ತಾರೆ. ಆದ್ರೆ ರೆಸಿಪಿ ತುಂಬಾನೇ ಫೇಮಸ್ ಆಗಿ ತುಂಬಾನೇ ಚೆನ್ನಾಗಿ ಮಾಡುವಂತಹ ಒಬ್ರು ವ್ಯಕ್ತಿ ನನ್ನೊಟ್ಟಿಗಿದ್ದಾರೆ. ಅಂಡ್ ದಟ್ ಈಸ್ ನನ್ನ ಸುಕನ್ಯಾ ಡಾರ್ಲಿಂಗ್. ನನ್ನ ಇವರ ರಿಲೇಶನ್ಶಿಪ್ ಸ್ಟಾರ್ಟ್ ಆಗಿದ್ದು ರೇಡಿಯೋ ಶೋನ ಮುಖಾಂತರ. ಸೊ ಪ್ರತಿನಿತ್ಯ ಕೇಳ್ತಾ ಇರ್ತಾರೆ ನಮಗೆ ಸ್ಟುಡಿಯೋಗೆ ಏನೇನೋ ಮಾಡೆಲ್ಲ ತಂದ್ಕೊಡ್ತಾ ಇರ್ತಾರೆ. ಸೊ ಇವತ್ತು ನನ್ನ ನಿಮಗೋಸ್ಕರ ಅವ್ರು ಮಾಡ್ತಾ ಇದಾರೆ ಸ್ಪೆಷಲ್ ವೆಜಿಟೇಬಲ್ ಪಕೋಡ. ಅವರ ಮನೆಯ ಕಿಚನ್ ಗೆ ಹೋಗಿ ಹೇಗ್ ಮಾಡ್ತಾರೆ ನನ್ನ ತಿಳ್ಕೊಳ. ಸೊ ವೆಲ್ಕಮ್ ಟು ಯೆಟ್ ಅನದರ್ ಎಪಿಸೋಡ್ ಆಫ್ ಆರ್ಜೆ ಭಾವನಾ ಜೊತೆ ಕಿಚನ್ ಕತೆ, ಎಪಿಸೋಡ್ 4, ವೆಜಿಟೇಬಲ್ ಪಕೋಡ. ನಮ್ ಸುಕನ್ಯ ಡಾರ್ಲಿಂಗ್ ಮಾಡ್ತಾರೆ, ಹೇಗೆ ನೋಟ್ ಮಾಡ್ಕೊಳ್ಳಿ, ಮಾಡಿ ತಿನ್ನಿ. ರೆಡ್ ಎಫ್ಎಂ ಕನ್ನಡ ನೋಡ್ತಾ ಇರಿ, ನೀವು ಆರ್ಜೆ ಭಾವನಾ ಜೊತೆ ಮಸ್ತ್ ಮಜ್ಜಾ ಮಾಡಿ. ವಿಡಿಯೋ ನೋಡಿದೆ, ತುಂಬಾ ಖುಷಿ ಆಯ್ತು, ಚೆನ್ನಾಗಿತ್ತು ಅನ್ಸುತ್ತೆ, ಸೂಪರ್. ಅದ ಆ ನೋಡ್ಬಿಟ್ಟು ನನಗೆ ಖುಷಿಯಾಗಿ ನನ್ನ ಅಡಿಗೆ ಮನೆಯಿಂದ ತರಕಾರಿಗಳ ಪಕೋಡ ತೋರಿಸ್ತಾ ಇದ್ದೀನಿ. ನೋಡ್ಕೊಡಿ ಏನೇನು ಪದಾರ್ಥ ಬೇಕು ಅಂತ ಡೀಟೇಲ್ ಆಗಿ ಹೇಳ್ತೀನಿ, ಬನ್ನಿ. ಮೊದಲಿಗೆ ಸಣ್ಣದಾಗಿ ಹೆಚ್ಚಿರತಕ್ಕಂಥ ಕ್ಯಾರೆಟ್, ಸಣ್ಣದಾಗಿ ಹೆಚ್ಚಿರತಕ್ಕಂಥ ಬೀನ್ಸು, ಸಣ್ಣದಾಗಿ ಹೆಚ್ಚಿರತಕ್ಕಂಥ ದಪ್ಪ ಮೆಣಸಿನಕಾಯಿ ಹಾಗೂ ಇದು ಕ್ಯಾಬೇಜ್ ಕೋಸು, ತುರಿದಿರೋ ಶುಂಠಿ, ಹೆಚ್ಚಿರ್ತಕ್ಕಂಥ ಸಣ್ಣದಾಗಿ ಹಸಿಮೆಣಸಿನಕಾಯಿ, ಈರುಳ್ಳಿ, ಈ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಇಷ್ಟಿದೆ. ಇಲ್ಲಿ ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದೀನಿ, ನೀರಲ್ಲಿಟ್ಟಿದ್ದೀನಿ, ಅದು ಕಪ್ಪಾಗ್ಬಿಡುತ್ತಲ್ಲ ಅದರಿಂದ ಆಲೂಗಡ್ಡೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕಡಲೆ ಇಟ್ಟು ಒಂದು ಬೌಲ್ ತೊಗೊಂಡಿದ್ದೀನಿ, ಒಟ್ಟಿಗೆ ಹಾಕಬಾರ್ದು, ನಾನು ಆಮೇಲೆ ತೋರಿಸ್ಕೊಡ್ತೀನಿ. ಇದು ಜೀರಿಗೆ. ಈಗ ಹೇಗೆ ರೆಡಿ ಮಾಡೋದು, ಕಲಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈಗ ಜೀರಿಗೆ ಹಾಕ್ತಾ ಇದ್ದೀನಿ, ಒಂದು ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಈಗ ಆಲೂಗಡ್ಡೆನ ನೀರನ್ನೆಲ್ಲ ಹಿಂಡ್ಕೊಂಡು ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ನಂತರ ಉಪ್ಪು ಹಾಕಬೇಕು, ಆಲೂಗಡ್ಡೆ ಕಪ್ಪಾಗ್ಬಿಡುತ್ತಲ್ಲ ಅದರಿಂದ ನೀರಿಗೆ ಹಾಕಿಟ್ಟಿದ್ದೆ, ಆಲೂಗಡ್ಡೆ ಹಾಕಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನಮ್ಮ ನಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ಪದಾರ್ಥ ಇರುತ್ತೋ ಅದಕ್ಕೆ ಎಷ್ಟು ಹಿಡಿಸುತ್ತೆ ಅಂತ ಗೊತ್ತಿರುತ್ತಲ್ಲ, ಅಷ್ಟು ಉಪ್ಪು ಹಾಕ್ಕೊಳ್ಳೋಣ, ಸರಿನಾ? ನಂತರ ಸ್ವಲ್ಪ ಸೋಡಾ ಉಪಯೋಗಿಸ್ತಾ ಇದ್ದರೂ ಪರವಾಗಿಲ್ಲ, ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಬರುತ್ತೆ. ನೋಡಿ ನಾನಿಲ್ಲಿ 1/4 ಸ್ಪೂನಷ್ಟು ತೊಗೊಂಡಿದ್ದೀನಿ, ಆಯಿತಾ? ಈಗ ಇದನ್ನು ಕೈಯಿಂದನೇ ಕಲಸಬೇಕು, ಕೈಯಿಂದನೇ. ಇದೆಲ್ಲನೂ ಉಪ್ಪು ಹಾಕ್ತೀವಲ್ಲ, ನೀರು ಬಿಟ್ಕೊಳುತ್ತೆ. ಇದನ್ನು ತುಂಬ ನೀಟಾಗೆಲ್ಲ ತರಕಾರಿ, ಸೊಪ್ಪು, ಉಪ್ಪು, ಜೀರಿಗೆ ಪ್ರತಿಯೊಂದು ಮಿಕ್ಸ್ ಆಗಬೇಕು ಕೈಯಲ್ಲಿ ಈ ಥರ. ನೋಡಿ ನಾನು ಕಲಿಸ್ತಾ ಇದ್ದೀನಿ, ಕ್ಯೂಚಿ ಕ್ಯೂಚಿ ಕಲಿಸ್ಬೇಕು ಇಲ್ಲಿ ಈ ಥರ. ಹಿಂಗೆ ಕೈಯಿಂದ ಪ್ರೆಸ್ ಮಾಡಿ ನಾವು ಹಿಂಗೆ ಚುಚ್ಚೋದು ಅಂತೀವಲ್ಲ, ಹೀಗೆ ಮಾಡಿ ಕಲಿಸ್ತಾ ಇದ್ದೀನಿ. ನೋಡಿ ಗಮ್ಮಂತ ಪರಿಮಳ ಬರುತ್ತೆ ಈಗ ಜೀರಿಗೆದು ಬರ್ತಾ ಇದೆ. ಇದು ಮಕ್ಕಳಿಗೆ ತುಂಬ ಒಳ್ಳೇದಲ್ವ, ಎಲ್ಲರಿಗೂ ಗೊತ್ತು. ಅಂದರೆ ತರಕಾರಿ ಸ್ವಲ್ಪ ಸಣ್ಣದಾಗಿ ಹೆಚ್ಕೋಬೇಕು. ನೋಡಿ ಈಗೆಲ್ಲ ಕಲಿಸಿದ್ದೀನಲ್ವ, ಪ್ರತಿಯೊಂದು ಕಲಿಸಿದ್ದೀನಿ. ಈಗ ಒಟ್ಟಿಗೆ ಕಡಲೆ ಇಟ್ಟು ಸುರ್ಕೋಬಾರ್ದು, ಅದಕ್ಕೂ ಮೊದಲು ನಾವು ಕಾದಿರುವ ಎಣ್ಣೆನ ಸ್ವಲ್ಪ ದೂರ, ಕಾದಿರುವ ಎಣ್ಣೆನ ಸ್ವಲ್ಪ ಹಾಕೋಬೇಕು. ಒಂದು ನಾನೊಂದು ಸ್ವಲ್ಪ ಸೌಟಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಹಿಟ್ಟನ್ನು ಒಂದೇ ಸರಿ ಸುರಿಬಾರ್ದು, ನಾನೊಂದು ಬೌಲಲ್ಲಿ ಹಿಟ್ಟು ತೊಗೊಂಡಿದ್ದೀನಿ, ಹೀಗೆ ಹೀಗೆ ಹಾಕ್ಕೋಬೇಕು. ಹೀಗೆ ಹಾಕ್ಕೊಂಡು ಈಗ ಮತ್ತೆ ಕೈಯಲ್ಲೇ ಹೀಗೆ ಪ್ರೆಸ್ ಮಾಡಿ ಮಾಡಿ ಕಲಿಸ್ಬೇಕು. ನೀರು ಹಾಕಲೇಬೇಡಿ, ಕೊನೆಗೆ ನೋಡ್ಕೊಳ್ಳೋಣ. ನೋಡಿ ಕಡಲೆ ಹಿಟ್ಟು ಹೇಗೆ ಹಿಡಿಸ್ತಾ ಇದೆ ಅಲ್ವಾ, ಒಂದೇ ಸರಿ ಸುರ್ಕೋಬಾರ್ದು. ಈಗ ಹಾಕ್ಬೋದು, ಇದಿಷ್ಟು ಹಾಕ್ಬೋದು ಅನ್ನಿಸ್ತಾ ಇದೆ ನೋಡಿ. ಈಗ
ಆಯ್ತಾ, ಇನ್ನೂ ಚೆನ್ನಾಗಿ ಕಲಿಸ್ಬೇಕು. ಆಮೇಲೆ ಇನ್ನೊಂದು ಮೆಥಡ್ ಏನು ಗೊತ್ತಾ, ಈ ಕಲಸಿ ತುಂಬ ಹೊತ್ತು ಇಡಬಾರ್ದು, ತಕ್ಷಣ ಎಣ್ಣೆಗೆ ಹಾಕ್ಬಿಡ್ಬೇಕು. ಎಲ್ಲ ತುಂಬ ನೀರು ಬಿಟ್ಕೊಳುತ್ತೆ, ಈರುಳ್ಳಿ ಎಲ್ಲ ಹಾಕಿದ್ದೀವಲ್ಲ, ಎಲ್ಲ ತರಕಾರಿ ಹಸಿದಲ್ವಾ, ನೀರು ಬಿಟ್ಕೊಂಬಿಡುತ್ತೆ, ಉಪ್ಪು ಹಾಕಿರ್ತೀವಲ್ಲ. ಹಾಗಾಗಿ ನೀವು ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ಹಚ್ಚ ಖಾರದ ಪುಡಿನೂ ಹಾಕ್ಬೋದು, ಕೆಲವರು ಅದು ಸ್ವಲ್ಪನೂ ಹಾಕ್ಬೋದು, ಇಷ್ಟ ನಿಮ್ಮಿಷ್ಟ. ನನಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಇಷ್ಟ, ಹಾಗಾಗಿ ನಾನು ಬರೀ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ನನ್ನ ಜೊತೆ ನನ್ನ ಮೊಮ್ಮಗಳು ಇದ್ದಾಳೆ, ಅವಳೇ ವಿಡಿಯೋ ಮಾಡ್ತಾ ಇದ್ದಾಳೆ, ಅವಳಿಗೂ ಅಡುಗೆನಲ್ಲಿ ತುಂಬ ಆಸಕ್ತಿ. ದಿನ ಒಂದೊಂದು ಥರ ಮಾಡಿಕೊಡಿ ಅಜ್ಜಿ ಅಂತಾಳೆ. ಸ್ಕೂಲ್ ಇಲ್ಲ ಅಲ್ವಾ, ರಜಾ ಬೇರೆ, ಎಲ್ಲೂ ಹೋಗಾಗಿಲ್ಲ. ನೋಡಿ ಭವನ, ಹೀಗೆಲ್ಲ ಆಯ್ತಲ್ವಾ. ಈಗ ನೀರು ಬೇಕಾ ಬೇಡವಾ ಅಂತ ಗೊತ್ತಾಗುತ್ತೆ. ಇನ್ನೊಂದು ಚೂರು ಬೇಕಾಗ್ಬೋದು, ಸ್ವಲ್ಪ ಹಿಂಗೆ ಚುಕ್ಕಿಸ್ಕೊತಾ ಇದ್ದೀನಿ ನೋಡಿ, ಅಷ್ಟೇ ಸಾಕು. ನೋಡಿ ಎಲ್ಲ ಈಗ ಎಣ್ಣೆ ಕಾಯಿ ಎಣ್ಣೆ ಎಣ್ಣೆ ಕಾಯ್ದಿಕ್ಕಿಟ್ಟಿದ್ದೀನಿ ನಾನು, ಗ್ಯಾಸ್ ಹಚ್ಚಿಬಿಟ್ಟು ಎಣ್ಣೆ ಕಾಯ್ದಿಕ್ಕಿಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಕಾಯಬೇಕು. ತುಂಬ ಕಡಲೆ ಹಿಟ್ಟು ಹಾಕ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಬರೀ ಕಡಲೆ ಕಡಲೆ ಹಿಟ್ಟು ಆಗುತ್ತೆ ನೋಡಿ. ಈ ಅದಕ್ಕೆ ಇರಬೇಕಿದು, ಈ ಥರನೇ ಇರಬೇಕು, ಈ ಥರನೇ ಇರಬೇಕು. ಬಿಸಿ ತಿಂದರೆ ಸಾಸ್ ಹಾಕ್ಕೊಂಡು ಅಥವಾ ಹಾಗೇನೆ ತಿನ್ಬೋದು, ಸಾಸ್ ಹಾಕ್ಕೊಂಡಾದ್ರೂ ತಿನ್ಬೋದು, ನಿಮ್ಮ ಇಷ್ಟ. ಈಗ ನೋಡೋಣ ಕಾದಿದೆಯಾ ಎಣ್ಣೆ ಅಂತ. ಒಂದು ಚಿಕ್ಕದಾಗಿ ಹಾಕ್ತೀನಿ, ಚೆನ್ನಾಗಿ ಕಾಯಬೇಕು ಎಣ್ಣೆ, ಕಾದಿಲ್ಲ ಅನಿಸುತ್ತೆ. ಇನ್ನೆರಡು ನಿಮಿಷ ಕಾಯುತ್ತೆ. ನಮ್ಮ ಅಡುಗೆ ಮನೆಯಲ್ಲಿ ನನ್ನ ಜೊತೆ ಸದಾ ಇರುವುದು ಈ ರೇಡಿಯೋ. ಈ ರೇಡಿಯೋದಲ್ಲಿ ಸದಾ ನನಗೆ FM ರೆಡ್ FM ಮಸ್ತ್ ಮಜಾ ಮಾಡಿ. ರೆಡ್ FM ಸದಾ ನನ್ನ ಅಡುಗೆ ಮನೇಲಿ ಇಲ್ಲಿರುತ್ತೆ ರೇಡಿಯೋ, ಬೆಳಗ್ಗೆ 6 ಗಂಟೆಯಿಂದ ರಾತ್ರಿವರೆಗೂ ಇರುತ್ತೆ. ಅದಿಲ್ಲೇ ಇದ್ರೆ ನಮಗೆ ಎನರ್ಜಿನೇ ಇರಲ್ಲ. ಓಕೆನಾ, ಕೇಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ, ಇದು ತುಂಬ ದಪ್ಪ ದಪ್ಪ ಹಾಕಬಾರ್ದು ಭಾವನ, ಚಿಕ್ಕ ಚಿಕ್ಕದಾಗಿ ಹಾಕ್ಬೇಕು. ನೀವು ಯಾವ ಶೇಪಲ್ಲಿ ಏನಾರು ಹಾಕ್ಬೋದು, ಉಂಡೆ ಉಂಡೆನಾರು ಹಾಕ್ಬೋದು. ನೋಡಿ ಹೇಳ್ತಾ ಇದೆ ಈಗ, ನಾನು ಚಿಕ್ಕ ಚಿಕ್ಕದಾಗೆ ಹಾಕ್ತೀನಿ. ಸಾಕು, ಆಮೇಲೆ ಯಾಕೆ ಮಾಡಿ ನೋಡಿ, ಇದು ಬೀಳ್ತಾ ಇದೆ, ಬೀಳ್ತಾ ಇದೆ ಅಲ್ವಾ. ಹಿಂಗೆ ತರಕಾರಿ ತರಕಾರಿನೇ ಇರಬೇಕು. ಇನ್ನು ಬೇಯಬೇಕು, ಇದು ಹಸಿ ತರಕಾರಿ ಅಲ್ವಾ, ಸ್ವಲ್ಪ ಬೇಯೋದು ಬೋಂಡ ಬಜ್ಜಿ ಥರ ಆಗಲ್ಲ, ಇದು ಸ್ವಲ್ಪ ನಿಧಾನ ಆಗುತ್ತೆ. ತುಂಬ ಟೇಸ್ಟ್ ಅಂದರೆ ಟೇಸ್ಟು,